ಒಂದು ಊರಲ್ಲಿ ರವಿವರ್ಮ ಎಂಬ ಧನವಂತ ಇದ್ದ. ಆತನಿಗೆ ಮೂರು ಮಕ್ಕಳು. ರವಿವರ್ಮ ಚಿಕ್ಕ ವಯಸ್ಸಲ್ಲಿ ತುಂಬಾ ಕಷ್ಟಗಳಪಟ್ಟು ಕೋಟೀಶ್ವರನಾಗಿ ಬೆಳೆದ ವ್ಯಕ್ತಿಯಾಗಿರೋದ್ರಿಂದ ಅವನ ಮಕ್ಕಳಿಗೂ ಆ ಕಷ್ಟಗಳು ಗೊತ್ತಿಲ್ಲದೆ ಬೆಳೆಸಬೇಕು ಅನ್ಕೊಂಡ. ಹಾಗೆ ಬೆಳೆಸಿದ್ದಾನೆ ಕೂಡ. ಆದರೆ ಅವ್ರಿಗೆ ಮದುವೆ ಆಗಿ ಹೆಂಡತಿರು ಗಂಡ ಬಂದಿದ ಮೇಲೆ ತಂದೆನ ತುಂಬ ಹೀನವಾಗಿ ನೋಡೋದಕ್ಕೆ ಶುರು ಮಾಡಿದ್ರು. ಒಂದಿನ ದೊಡ್ಡ ಮಗ ಹೀಗೆ ಹೇಳ್ತಿದ್ದಾನೆ, ಅಪ್ಪ ನಿಮ್ಗೆ ಎಷ್ಟು ಸಲ ಹೇಳಬೇಕು ಹೀಗೆ ಮನೆಯೆಲ್ಲ ಸುತ್ತಾಡದೆ ಎಲ್ಲೋ ಒಂದು ಮೂಲೆಯಲ್ಲಿ ಮಲಗಿರು ಅಂತ. ನನ್ನ ಹತ್ರಕ್ಕೆಲ್ಲ ದೊಡ್ಡ ದೊಡ್ಡವ್ರು ಬರ್ತಾರೆ, ಅವ್ರ ಮುಂದೆ ನೀವು ಹೀಗೆ ತಿರುಗಾಡಿದ್ರೆ ನನಗೆ ಎಷ್ಟು ಅವಮಾನ ಗೊತ್ತಾ ನಿಮಗೆ? ಅದಕ್ಕೆ ಇನ್ನು ಯಾವಾಗಲೂ ರೂಮಿಂದ ಹೊರಗಡೆ ಬರಬೇಡಿ ಅಂತ ಹೆತ್ತ ತಂದೆ ಅಂತಾನು ನೋಡದೆ ತುಂಬ ಅಹಂಕಾರದಿಂದ ಮಾತಾಡ್ತಾನೆ. ಆಗ ರವಿವರ್ಮ ಹೀಗೆ ಹೇಳ್ತಿದ್ದಾನೆ, ನೋಡೋ ದೊಡ್ಡವನೇ, ನಾನು ಗಂಜಿ ನೀರು ಕುಡಿದು ಬೆಳೆದು ನಿಮ್ಮೆಲ್ಲರಿಗೂ ಪಾಯಸ ಹಿಡಿಸಿದ್ದೀನಿ, ನಿನಗೋಸ್ಕರ ಇಷ್ಟು ದೊಡ್ಡ ಮನೆ ಕಟ್ಸಿದ್ದೀನಿ, ಆದರೆ ನಿಮಗೋಸ್ಕರ ಬರೋರಿಗೆ ನಾನಂತೂ ಕಾಣಿಸ್ಬಾರ್ದು. ನನ್ನ ಆಸ್ತಿ ನೋಡಿ ನಿನಗೆ ಗೌರವ ಕೊಡೋರಿಗೆ ಆ ಆಸ್ತಿ ಸಂಪಾದಿಸಿದವನು ಕಾಣಿಸ್ಬಾರ್ದು ಅಷ್ಟೇ ಅಲ್ವಾ ಅಂತ ಮುಖದ ಮೇಲೇ ಕೇಳೋಷ್ಟರಲ್ಲಿ ಮಗ ಹೀಗೆ ಎಂಜಲ್ ನುಂಗ್ಕೊಂಡು ಹೇಳ್ತಿದ್ದಾನೆ, ಅದು ಹಾಗಲ್ಲ ಅಪ್ಪ, ಇದೆಲ್ಲ ನೀವು ಸಂಪಾದಿಸಿದ್ರಿ ಅಂತ ಗೊತ್ತಾದರೆ ನಮ್ಮ ಮೇಲೆ ಏನು ಗೌರವ ಇರುತ್ತೆ? ನೀವು ಹೇಗೋ ಬೆಳೀತಾ ಇರೋ ವಿಷಯ ಪ್ರಪಂಚಕ್ಕೆ ಗೊತ್ತಿಲ್ಲದೇ ಇರೋ ಹಾಗೆ ಬಚ್ಚಿಟ್ಕೊಂಡ್ರಿ, ಕನಿಷ್ಠ ನಮ್ಮನ್ನ ಪ್ರಪಂಚದ ಎದುರಿಗಾದರೂ ಬೆಳೆಯೋದಕ್ಕೆ ಬಿಡಿ ಅಂತ ನನ್ನ ಉದ್ದೇಶ ಅಂತ ಅವನಿಗವನೇ ಹೇಳ್ಕೊಳ್ತಾನೆ. ಆಗ ರವಿವರ್ಮ ಹೀಗೆ ಹೇಳ್ತಿದ್ದಾನೆ, ನಿನ್ನ ಉದ್ದೇಶ ಏನು ಅಂತ ಹೆತ್ತ ಸಂದೆ ಹತ್ರ ಮಾತಾಡೋ ವಿಧಾನ ನೋಡಿದ್ರೇನೆ ಗೊತ್ತಾಗುತ್ತೆ ಕಣು. ನಾನು ಕೊಟ್ಟಿರೋ ಆಸ್ತಿ ಮಾತ್ರ ನಿಮಗೆ ಬೇಕು, ಆದರೆ ನನ್ನ ಜವಾಬ್ದಾರಿ ಮಾತ್ರ ನಿಮ್ಗೆ ಯಾರಿಗೂ ಬೇಡ. ಸರಿ, ನಾನು ಮನೆಯಿಂದ ಹೊರಟೋಗ್ತಾ ಇದ್ದೀನಿ ಅಂತ ಹೇಳಿ ಅಷ್ಟು ದೊಡ್ಡ ಕೋಟೀಶ್ವರ ಮನೆ ಬಿಟ್ಟು ಹೋಗ್ತಾ ಇದ್ರೆ ಅವ್ರ ಮಕ್ಕಳಲ್ಲಿ ಅವನ್ನ ನಿಲ್ಲಿಸೋ ಕೆಲಸನೂ ಯಾರೂ ಮಾಡಿಲ್ಲ. ಹಾಗೆ ಮನೆ ಬಿಟ್ಟು ಹೋದ ರವಿವರ್ಮ ರೋಡ್ ಮೇಲೆ ಹೋಗ್ತಿದ್ದಾಗ, ಎಲ್ಲ ಊರು ತಿರುಗಾಡ್ತಿದ್ದಾಗ, ಒಂದು ಅಡವಿ ಮಾರ್ಗದಕ್ಕೆ ಹೋಗ್ತಿದ್ದಾಗ ಒಂದು ಸಾಧು ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನೆ. ಆತನನ್ನು ನೋಡಿ ಅಯ್ಯಯ್ಯೋ ಪಾಪ, ಯಾರೋ ಸಾಧು ಬಿದ್ದೋಗಿರೋ ಹಾಗಿದ್ದಾನೆ, ತುಂಬ ಹೊತ್ತಿಂದ ಇಲ್ಲೇ ಬಿದ್ದಿರೋ ಹಾಗಿದ್ದಾನೆ ಅನ್ಕೊಂಡು ಸ್ವಲ್ಪ ನೀರು ತಂದು ಸಾಧುವಿನ ಮುಖದ ಮೇಲೆ ಹೊಡೆದು ಎಬ್ಬಿಸ್ತಾನೆ. ಪ್ರಜ್ಞೆ ಬಂದ ಸಾಧುವಿಗೆ ಸ್ವಲ್ಪ ನೀರು ಕೊಟ್ಟು ಆಗಿಂದಾಗಲೇ ಅಡವಿಯಲ್ಲಿ ಸಿಗೋ ಕೆಲವು ಹಣ್ಣುಗಳನ್ನು ಎಳ್ನೀರನ್ನು ತಗೊಂಡು ಬಂದು ಆಹಾರವಾಗಿ ಕೊಡ್ತಾನೆ. ಆಗ ಸಾಧು, ನೋಡಯ್ಯ ನೀನು ಯಾರೋ ನನಗೆ ಗೊತ್ತಿಲ್ಲ, ಆದರೆ ಈ ಸಮಯದಲ್ಲಿ ನೀನು ಇಲ್ಲಿಗೆ ಬಂದು ನನ್ನನ್ನು ಕಾಪಾಡಿದ್ಯ, ಆದರೂ ನೋಡೋದಕ್ಕೆ ದೊಡ್ಡ ಮನುಷ್ಯ ಆಗಿರೋ ನೀನು ಈ ಸಮಯದಲ್ಲಿ ಇಲ್ಲೇನು ಮಾಡ್ತಾ ಇದೀಯಾ ಅಂತ ಅನ್ನೋದ್ರಿಂದ ರವಿವರ್ಮ ಆತನ ಮನಸ್ಸಲ್ಲಿರೋ ಭಾರವನ್ನು ಸಾಧುವಿಗೆ ಹೇಳಿಕೊಂಡು ತೀರಿಸ್ಕೋತಾನೆ. ಆಗ ಸಾಧು ಹೀಗೆ ಹೇಳ್ತಿದ್ದಾನೆ, ಸರಿ ಸರಿ, ಈಗ್ಲಿಂದೀಗ್ಲೇ ನಿನ್ನ ಒಂದು ಕೋರಿಕೆ ಕೋರ್ಕೋ ಅಂದರೆ ನೀನು ಏನು ಕೋರ್ಕೊಳ್ತೀಯ? ನನಗೇನು ಕೋರಿಕೆಗಳಿರುತ್ತೆ ಸ್ವಾಮಿ, ನನ್ನ ಮಕ್ಕಳಿಗೆ ನಾನು ಕೊಟ್ಟ ಆಸ್ತಿಪಾಸ್ತಿಗಳು, ಅದ್ರ ಬೆಲೆ ಗೊತ್ತಿಲ್ಲದೆ ಇದ್ದಾಗೆ ಹೆತ್ತ ತಂದೆ ಆಗಿ ನಾನು ಬಿದ್ದಿರೋ ಕಷ್ಟಗಳು, ಅವ್ರ ಮೇಲೆ ನಾನು ತೋರಿಸೋ ಪ್ರೀತಿ ಕಾಣಿಸಿದ್ರೆ ಸಾಕು, ಈ ಕೊನೆ ದೆಸೆಯಲ್ಲಿ ಮಕ್ಕಳು ಬೇಕು ಅಂತ ಕೋರ್ಕೊಳ್ಳೋದು ತಪ್ಪು ಅಲ್ವಲ್ಲ ಸ್ವಾಮಿ ಅಂತ ಅಂದಾಗ ಸಾಧು ಅವ್ರ ಮಹಿಮೆಯಿಂದ ಒಂದು ಮಾಯ ಎಳ್ನೀರನ್ನು ಪ್ರತ್ಯಕ್ಷ ಮಾಡ್ತಾರೆ. ಅದನ್ನು ರವಿಗೆ ಕೊಡ್ತಾ, ನೋಡು ಇದು ಮಾಯ ಎಳ್ನೀರು, ಇದನ್ನು ನನ್ನ ಕೈಯಲ್ಲಿ ಹಿಡ್ಕೊಂಡು ಏನು ಕೋರಿಕೆ ಕೋರಿದ್ರೂ ಅದು ತೀರುತ್ತೆ, ಇನ್ನು ಈ ನೀರನ್ನೇನಾದರೂ ನೀನು ಕುಡಿದ್ರೆ ಇನ್ನು ನೀನು ಊಹೆ ಮಾಡಿದ್ದೆಲ್ಲ ನಡೆಯುತ್ತೆ, ಅದು ಐಶ್ವರ್ಯ ಆಗಿರ್ಬೋದು ಮತ್ತಿನ್ನೇನಾದರೂ ಆಗಿರ್ಬೋದು ಎಲ್ಲವನ್ನು ಈ ಮಾಯ ಎಳ್ನೀರೇ ಕೊಡ್ಬೋದು ಅಂತ ಹೇಳ್ತಾನೆ. ಆಗ ರವಿ, ಐಶ್ವರ್ಯ ನಾನು ಸಂಪಾದಿಸಿರೋದ್ರಿಂದನೇ ಅಲ್ವಾ ಸ್ವಾಮಿ, ಹೀಗೆ ಅಡವಿ ಪಾಲಾಗಿರೋದು ನಾನು, ಅದರಿಂದ ನನಗೆ ನನ್ನ ಮಕ್ಕಳ ಪ್ರೀತಿ ಸಾಕು, ಅವ್ರ ಜೊತೆ ಕಳೆಯೋ ಸಮಯ ಸಾಕು ಅಂತ ಆ ಮಾಯ ಎಳ್ನೀರನ್ನು ಕೈಗೆ ತಗೊಂಡು ಹಾಗೆ ಕೋರ್ಕೊಂಡೋ ಇಲ್ವೋ ಅವ್ರ ಮನೆಯಲ್ಲಿದ್ದ ಅವ್ರ ಮಕ್ಕಳು ಮೂವರು ತಂದೆನ ನೋಡಿದ ತಕ್ಷಣ ತುಂಬ ಪ್ರೀತಿಯಿಂದ ಅವರನ್ನು ಮಾತಾಡಿಸ್ತಾರೆ. ಹಾಗೆ ಒಂದು ಮಾಯ ಎಳ್ನೀರು ಒಂದು ಕೋಟೀಶ್ವರನ ಕೋರಿಕೆ ತೀರಿಸುತ್ತೆ. ಬಡ ಸಕ್ಕರೆ ಮಿಠಾಯಿ ಮಾರಾಟಗಾರ. ಒಂದು ಊರಲ್ಲಿ ರಾಧಮ್ಮ ಎಂಬ ಒಂದು ಹೆಂಗಸಿದ್ಲು. ಅವಳು ಒಬ್ಬನೇ ಒಬ್ಬನ ಮಗ ಆತ. ಇಬ್ಬರು ಸೇರಿ ಸಂಪಾದನೆ ಮಾಡಿದ್ರೇ ಮನೆ ಜೀವನ ಕಳೆಯುವಂಥ ಪರಿಸ್ಥಿತಿ ಅವ್ರದ್ದು. ಅಂಥ ಅವ್ರ ಕುಟುಂಬಕ್ಕೆ ರಾಧಮ್ಮ ಸೊಸೆ ಸುಧಾ ಬರಬೇಕಾಗಿರೋ ಪರಿಸ್ಥಿತಿ ಬಂತು. ಆಕೆಯ ತಂದೆಯ ಮರಣದಿಂದ ಯಾರೂ ಇಲ್ದಿರೋ ಒಂಟಿ ಆಗೋಗಿರೋ ಸುಧಾನ ಆಕೆಯ ಮಗನ ಕೊಟ್ಟು ಮದುವೆ ಮಾಡಿದ್ಲು ರಾಧಮ್ಮ. ಹಾಗೆ ಇದ್ದಕ್ಕಿದ್ದಾಗೆ ಈ ಮನೆ ಸೊಸೆಯಾಗಿ ಹೆಜ್ಜೆ ಇಟ್ಟಿರೋ ಸುಧಾ ಅವಳ ಗಂಡ ಅತ್ತೆ ಪಡ್ತಿರೋ ಕಷ್ಟನ ನೋಡಿ ಒಂದಿನ ಹೀಗಂತಾಳೆ, ಅತ್ತೆ ನಾನೂ ಯಾವುದೋ ಒಂದು ಕೆಲಸ ಹುಡ್ಕೊಳ್ತೀನಿ ಅತ್ತೆ
ನೀನು ಭಾವ ಎಷ್ಟು ಕಷ್ಟಪಡ್ತಿದಿರೋ ನೋಡ್ತಾ ನನ್ನ ಮನೆ ಕಡೆನೇ ಇರೋದು ನನಗೆ ಇಷ್ಟ ಆಗ್ತಿಲ್ಲ ಆಗ ರಾಧಮ್ಮ ಹೀಗಂದ್ಲು ಬೇಡ ಬಿಡೆ ಸುಧಾ ಹೊಸ ಸೊಸೆ ಬಂದು ಸ್ವಲ್ಪ ದಿನನೇ ಅಲ್ವಾಗಿರೋದು ಕೂಲಿ ಕೆಲಸ ಕಳಿಸ್ತಾ ಇದ್ದಾರೆ ಅಂತ ಅಕ್ಕಪಕ್ಕದವರು ತುಂಬ ಕೆಟ್ಟದಾಗಿ ಮಾತಾಡ್ಕೋತಾರೆ ಅದಕ್ಕೆ ನಮ್ಮ ಕಷ್ಟ ಏನೋ ನಾವು ಪಡ್ಕೋತೀವಿ ನೀನು ಮನೆ ಹತ್ರನೇ ಇದ್ದು ನೋಡ್ಕೋ ಅಷ್ಟೇ ಸಾಕು ಅಂತ ಹೇಳಿದಾಗ ಸುಧಾ ಎಷ್ಟು ಹೇಳಬೇಕು ಅನ್ಕೊಂಡ್ರು ರಾಧಮ್ಮ ಕೇಳೋ ತರ ಇಲ್ಲ ಅದಕ್ಕೆ ಅವರ ಕುಟುಂಬಕ್ಕೆ ಸಹಾಯ ಮಾಡೋಕ್ಕೋಸ್ಕರ ಅವಳೂ ಏನೋ ಒಂದು ಕೆಲಸ ಮಾಡಬೇಕು ಅಂತ ಆಲೋಚನೆಯಲ್ಲಿರೋ ಸುಧಾನ ಭೇಟಿ ಮಾಡೋದಕ್ಕೆ ಅವನ ಚಿಕ್ಕ ವಯಸ್ಸು ಫ್ರೆಂಡ್ ಸುನೀತಾ ಬಂದ್ಲು ತುಂಬ ವರ್ಷಗಳ ನಂತರ ಭೇಟಿಯಾಗೋದ್ರಿಂದ ಆ ಮಾತುಗಳು ಈ ಮಾತುಗಳು ಮಾತಾಡ್ಕೊಳ್ತಾ ಸುನೀತಾ ಹೀಗೆ ಹೇಳ್ತಾಳೆ ಸುಧಾ ನೀನೇನು ಅನ್ಕೊಂಡಿಲ್ಲ ಅಂದರೆ ನಿನಗೊಂದು ಮಾತು ಹೇಳ್ತೀನಿ ಕಣೆ ನೀನು ಅಷ್ಟೋ ಇಷ್ಟೋ ಓದ್ಕೊಂಡಿರೋಳು ನಿಮ್ಮ ಭಾವ ಥರ ಅತ್ತೆ ಥರ ಕೂಲಿ ಕೆಲಸಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡಿದೆ ನಾವು ಚಿಕ್ಕ ವಯಸ್ಸಲ್ಲಿ ಆ ಸ್ಟೇಷನ್ ಮಾಸ್ಟರ್ ಹತ್ರಕ್ಕೆ ಹೋಗಿ ಆಟಾಡ್ತಿದ್ವಿ ನೆನಪಿದೆಯಾ ಆಗ ಅವ್ರ ದೊಡ್ಡ ಮಗಳು ಅದೇ ಕಣೆ ಸುಜಾತ ಅಕ್ಕ ಹ್ಯಾಂಡ್ಮೇಡ್ ಕ್ಯಾಂಡೀಸ್ ಮಾಡ್ತಿದ್ಲು ಒಂದು ಬಾರಿ ನಿನಗೂ ನನಗೂ ಆ ಚಾಕ್ಲೇಟ್ ಕ್ಯಾಂಡಿ ಹೇಗೆ ಮಾಡಬೇಕು ಅಂತ ಕಲ್ತ್ಕೊಟ್ಟಿದ್ಲಲ್ವಾ ಮರ್ತೋದ್ಯಾ ಇಲ್ವೇ ಪೂರ್ತಿಯಾಗಿ ಮರ್ತೋಗಿಲ್ಲ ಸ್ವಲ್ಪ ನೆನಪಿದೆ ಇನ್ನೊಂದ್ಸಲ ಟ್ರೈ ಮಾಡಿದ್ರೆ ಮತ್ತೆ ಬಂದ್ಬಿಡತ್ತೆ ಮತ್ತೆ ಅಂಥದ್ದೇನಾದರೂ ಚಾಕ್ಲೇಟ್ ಕ್ಯಾಂಡಿ ತಯಾರು ಮಾಡಿ ಮಾರೋ ಅಂಥದ್ದು ಮಾಡ್ಬೋದಲ್ವೇ ನೋಡೋದಕ್ಕೆ ವ್ಯಾಪಾರ ಥರನೂ ಇರುತ್ತೆ ಜೀವನನೂ ಕಳೆಯುತ್ತೆ ನಿನಗೆ ಇನ್ವೆಸ್ಟ್ಮೆಂಟ್ ಬೇಕು ಅಂದರೆ ನಾನು ಮಾಡ್ತೀನಿ ನನ್ನ ಒಬ್ಬೇ ಒಬ್ಬಳು ಬೆಸ್ಟ್ ಫ್ರೆಂಡ್ ಕಣೆ ನೀನು ಅಂಥದ್ದು ನೀನು ಹೀಗೆ ಕಷ್ಟಪಡೋದು ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ಅಂತ ಹೇಳೋದ್ರಿಂದ ಸುಧಾ ಯೋಚನೆಯಲ್ಲಿ ಬೀಳ್ತಾಳೆ ಹೇಗಾದರೂ ಕುಟುಂಬವನ್ನು ನಿಲ್ಲಿಸ್ಕೋಬೇಕು ಅನ್ನೋ ತಪನೆಯಿಂದ ಸುನೀತಾ ಕೊಟ್ಟ ಸೂಚನೆಯನ್ನು ಆಫರ್ನ ಒಪ್ಕೋತಾಳೆ ಅಷ್ಟೇ ಅವಳು ಗೊತ್ತಿರೋ ಓಲ್ಡ್ ಸ್ಟೈಲ್ ಚಾಕ್ಲೇಟ್ ಕ್ಯಾಂಡೀಸ್ನ ತಯಾರು ಮಾಡಿ ಅದಕ್ಕೆ ಸಕ್ಕರೆ ಮಿಠಾಯಿಗಳು ಅಂತ ಹಳೆಯವ್ರಿಗೂ ಅರ್ಥ ಆಗೋ ಥರ ಹೆಸರುಗಳಿಟ್ಟು ತಯಾರು ಮಾಡಿದ ಸಕ್ಕರೆ ಮಿಠಾಯಿಗಳನ್ನು ಮಾರೋದಕ್ಕೆ ಸಿದ್ಧ ಮಾಡ್ತಾಳೆ ಆಗ ಅವಳ ಗಂಡ ಹೀಗೆ ಕೇಳ್ತಿರ್ತಾನೆ ಸುಧಾ ಈ ಸಕ್ಕರೆ ಮಿಠಾಯಿ ಯೋಜನೆ ತುಂಬಾ ಚೆನ್ನಾಗಿದೆ ಆದರೆ ಇದ್ರ ಮಾರಾಟ ಬೆಳೆಸೋದು ಸ್ವಲ್ಪ ಕಷ್ಟನೇ ಅಲ್ವಾ ಮತ್ತೆ ಅದಕ್ಕೇನು ಯೋಚನೆ ಮಾಡ್ತೀಯಾ ಅಂತ ಅಂದಾಗ ಸುಧಾ ಹೀಗೆ ಉತ್ತರ ಕೊಡ್ತಾಳೆ ಆ ಯೋಚನೆನೂ ಇದೆ ಭಾವ ಮೊದಲು ಕೆಲವೊಂದನ್ನ ಅಂಗಡಿಗಳಲ್ಲಿ ಮಾರ್ತೀನಿ ಮಿಕ್ಕಿದ ಕೆಲವನ್ನ ಸ್ಕೂಲ್ ಹತ್ರ ಮಾರ್ತೀನಿ ಇನ್ನು ಕೆಲವು ರೈಲ್ವೆ ಸ್ಟೇಷನ್ಸಲ್ಲಿ ರೈಲ್ಗಳಲ್ಲಿ ಇನ್ನು ಬಸ್ ಸ್ಟ್ಯಾಂಡಲ್ಲಿ ಮಾರಿದ್ರು ಚೆನ್ನಾಗಿರುತ್ತೆ ಆದರೆ ಅದಕ್ಕೋಸ್ಕರ ಯಾರಾದರೂ ಮನುಷ್ಯರನ್ನ ಹಿಡ್ಕೋಬೇಕು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳೋದ್ರಿಂದ ಅವ್ರ ಗಂಡ ಹೀಗಂತಿದ್ದಾನೆ ಏನು ಸುಧಾ ಇದು ನಿನ್ನ ಕಷ್ಟ ಏನು ಅಂತ ನೋಡಿದ್ದೀನಿ ನಾನು ನಿಮ್ಮ ಸಕ್ಕರೆ ಮಿಠಾಯಿ ರುಚಿ ಸಹ ನೋಡಿದ್ದೀನಿ ಇದನ್ನು ಮಾರಿದ್ರೆ ಖಂಡಿತವಾಗ್ಲೂ ನಮ್ಗೆ ಒಳ್ಳೆಯದೇ ನಡೆಯುತ್ತೆ ಅದಕ್ಕೆ ನಾನು ರೈಲ್ವೆ ಸ್ಟೇಷನ್ಸು ಇಂಥದನ್ನೇ ನೋಡ್ಕೋತೀನಿ ಅಮ್ಮನ ಬಸ್ ಸ್ಟ್ಯಾಂಡಿಗೆ ಕಳ್ಸೋಣ ನಮ್ಮ ಸಕ್ಕರೆ ಮಿಠಾಯಿ ವ್ಯಾಪಾರಕ್ಕೆ ಈಗ ನಾವು ಯಾರು ಕೆಳಗೋ ಮಾಡೋ ಕೂಲಿ ಕೆಲಸಕ್ಕೂ ಸಹ ದೊಡ್ಡದಾಗೇನೂ ಲಾಭ ಇಲ್ಲ ಅಂಥದ್ರಲ್ಲಿ ನಮ್ಮ ಜೀವನ ಆಗಿ ಬದಲಾಯಿಸ್ಕೊಂಡು ಈ ಸಕ್ಕರೆ ಮಿಠಾಯಿ ವ್ಯಾಪಾರಕ್ಕೆ ಸ್ವಲ್ಪ ಶ್ರಮ ಪಟ್ಟರೆ ತಪ್ಪೇನಂತ ಹೇಳು ಅಂತ ಅಂದಾಗ ಆ ಕುಟುಂಬ ಎಲ್ಲಾನೂ ಸುಧಾ ಹ್ಯಾಂಡ್ಮೇಡ್ ಸಕ್ಕರೆ ಮಿಠಾಯಿಯಾಗಿ ಮಾರಿಕೊಂಡು ಮೆಲ್ಲಗೆ ಬೆಳೀತಾ ಬಂದರು